ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ವಿಶ್ವವಿದ್ಯಾನಿಲಯಗಳು ಎಂದಿನ ಚಟುವಟಿಕೆಗಳ ಜೊತೆ ಸಾಂಸ್ಕೃತಿಕ ಅಧ್ಯಯನ ನಡೆಸಬೇಕು ಅಂತ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಕರೆ ನೀಡಿದರು. ತುಮಕೂರು ವಿಶ್ವವಿದ್ಯಾನಿಲಯ ಹಾಗೂ ನಾಡಪ್ರಭು ಕೆಂಪೇಗೌಡ ಪೀಠದ ಆಶ್ರಯದಲ್ಲಿ ಹೆಮ್ಮೆಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದರು. ವಿಶ್ವವಿದ್ಯಾನಿಲಯಗಳು ತಮ್ಮ ಸುತ್ತಮುತ್ತಲಿನಲ್ಲಿರುವ ಇತಿಹಾಸಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅದನ್ನು ದಾಖಲಿಸುವ ಕಾರ್ಯ ಆಗಬೇಕಿದೆ ಎಂದು ಜಯಪ್ರಕಾಶ್ ಗೌಡ ಹೇಳಿದರು. ಮಂಡ್ಯದಲ್ಲಿ ನಡೆದ ಚಳುವಳಿಗಳಲ್ಲಿ ಹೋರಾಟ ನಡೆಸಿದ ಹೋರಾಟಗಾರರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ದಾಖಲೆ ಮಾಡಿದ್ದು, ಅದೇ ರೀತಿ ತುಮಕೂರು ವಿಶ್ವವಿದ್ಯಾನಿಲಯವು ಕುಣಿಗಲ್ ತಾಲೂಕಿನ ವಿವಿಧೆಡೆ ಕೆಂಪೇಗೌಡರು ಆಳ್ವಿಕೆ ನಡೆಸಿದ್ದು ಆ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಬೇಕು ಎಂದು ಕೋರಿದರು. ವಿಶ್ವವಿದ್ಯಾನಿಲಯಗಳು ಸ್ಥಳೀಯ ವಿಚಾರಗಳನ್ನು ಚರಿತ್ರೆ ದೃಷ್ಟಿಯಿಂದ ಸಂಗ್ರಹಿಸುವ ಕಾರ್ಯ ಆಗಬೇಕಿದೆ ಎಂದು ಜಯಪ್ರಕಾಶ್ ಗೌಡ ಹೇಳಿದರು. ಭಾರತದ ಇತಿಹಾಸವನ್ನು ಓದಿದಾಗ, ನಾವು ಸ್ವಾತಂತ್ರ್ಯದ ಇತಿಹಾಸವನ್ನು ಓದಿದಾಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲವು ಹೆಸರುಗಳು ಮಾತ್ರ ಪ್ರಸ್ತಾಪ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಾವು ಸ್ವಾತಂತ್ರ್ಯದ ಇತಿಹಾಸದ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು. ಆ ದೃಷ್ಟಿಯಿಂದ ವಿಶ್ವವಿದ್ಯಾಲಯಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ತನ್ನ ಎಂದಿನ ಕಾರ್ಯಗಳ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಇತಿಹಾಸವನ್ನು ಕಟ್ಟಿಕೊಡ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಅಧ್ಯಯನವನ್ನು ಕೈಗೊಳ್ಳತಕ್ಕಂಥ ಕೆಲಸವನ್ನು ಕೂಡ ದಾಖಲಾತಿಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ವಿಶ್ವವಿದ್ಯಾಲಯಗಳ ಕರ್ತವ್ಯ ಆಗಬೇಕು ಅನ್ನುವಂಥ ಮಾತನ್ನು ನಾನು ಸಂದರ್ಭದಲ್ಲಿ ಆಡಿದ್ದೆ. ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತೇಳಿದ್ರೆ, ಪಕ್ಕದ ನಮ್ಮ ಮಂಡ್ಯ ಜಿಲ್ಲೆಯ ಸಂದರ್ಭದೊಳಗೆ ಸ್ವಾತಂತ್ರ್ಯ ಪೂರ್ವದ ಕೆಲವು ಕಾಲದಿಂದ ಹಿಡಿದು ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಅಪಾರವಾದಂತಹ ಕೆಲಸವನ್ನು ಮಾಡಿದ್ರು ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಶಿವಪುರದ ಧ್ವಜ ಸತ್ಯಾಗ್ರಹ ಆದಂತಹ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಜಯಪ್ರಕಾಶ್ ಗೌಡರನ್ನ ಸನ್ಮಾನಿಸಲಾಯಿತು. ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಅಧ್ಯಕ್ಷತೆ ವಹಿಸಿದ್ರು. ವಿವಿಯ ಕುಲಸಚಿವ ಪ್ರೊಫೆಸರ್ ಕೆಎನ್ ಗಂಗಾನಾಯಕ್, ನಾಡಪ್ರಭು ಕೆಂಪೇಗೌಡ ಪೀಠದ ಸಂಯೋಜಕ ಡಿ ಸುರೇಶ್ ಪಾಲ್ಗೊಂಡಿದ್ರು. ತುಮಕೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಮೂರ್ತಿ ಮೆರವಣಿಗೆ ಅದ್ದೂರಿಯಿಂದ ನಡೆಯಿತು. ನಾಡಪ್ರಭು ಕೆಂಪೇಗೌಡರ ಮೂರ್ತಿ ಮೆರವಣಿಗೆಯು ತುಮಕೂರಿನಲ್ಲಿ ಅದ್ದೂರಿಯಿಂದ ನೆರವೇರಿತು. ತುಮಕೂರಿನ ಬಿಜಿಎಸ್ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಮೂರ್ತಿ ಮೆರವಣಿಗೆಗೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ಕೆಂಪೇಗೌಡರ ಜಯಂತ್ಯುತ್ಸವ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಮೆರವಣಿಗೆಯು ಬಿಜಿಎಸ್ ಸರ್ಕಲ್ನಿಂದ ಹೊರಟು ಅಶೋಕ ರಸ್ತೆ, ಚರ್ಚ್ ಸರ್ಕಲ್, ಹಳೆ ಪೊಲೀಸ್ ಠಾಣೆ ರಸ್ತೆ, ಗುಂಜಿ ಸರ್ಕಲ್ ಮೂಲಕ ಎಂಜಿ ರಸ್ತೆಯ ಬಾಲಭವನ ತಲುಪಿತು. ಮಾಜಿ ಶಾಸಕ ಎಸ್ಎಫಿ ಅಹಮದ್, ಒಕ್ಕಲಿಗರ ಸಮಾಜದ ಮುಖಂಡರಾದ ಬೋರೇಗೌಡ, ದೊಡ್ಡಲಿಂಗಪ್ಪ, ಗಿರೀಶ್, ಬೆಳ್ಳಿ ಲೋಕೇಶ್ ಸೇರಿದಂತೆ ಹಲವಾರು ಪ್ರಮುಖರು ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಆನಂತರ ಮೆರವಣಿಗೆಯಲ್ಲಿ ತೆರಳಿದರು. ಈ ಮೆರವಣಿಗೆಯಲ್ಲಿ ಮಹಿಳಾ ವೀರಗಾಸೆ, ಕರಡಿ ಕುಣಿತ, ಹುಲಿ ವೇಷ, ಪಾಳೆಗಾರ ವೇಷ, ಕೋಲಾಟ, ಪಟಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಪ್ರದರ್ಶನ ನೀಡುವ ಮೂಲಕ ಜನರನ್ನ ರಂಜಿಸಿದರು. ಕೋಲಾರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಎಲ್ಲ ಜನಾಂಗದವರಿಗೂ ಆದರ್ಶಪ್ರಾಯ ಎಂದು ಒಕ್ಕಲಿಗ ಜನಾಂಗದ ಕುಮಾರ ಚಂದ್ರಶೇಖರಾನಂದ ಸ್ವಾಮಿಗಳು ಅಭಿಪ್ರಾಯಪಟ್ಟರು. ಕೋಲಾರ ನಗರದಲ್ಲಿ ಜಿಲ್ಲಾ ಒಕ್ಕಲಿಗ ಸಂಘದ ವತಿಯಿಂದ ಏರ್ಪಡಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಮಾತನಾಡಿದರು. 5 ದಶಕಗಳ ಹಿಂದಿನ ಕಾಲದಲ್ಲಿ ಆಧುನಿಕ ಬೆಂಗಳೂರು ಕನಸು ಕಂಡಿದ್ದ ಕೆಂಪೇಗೌಡರು ನಿಜಕ್ಕೂ ಸಾರ್ವಕಾಲಿಕ ನಾಯಕರ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಅಂದು ಅವರು ಕಂಡ ಬೆಂಗಳೂರು ಇಂದು ಪ್ರಮುಖ ನಗರ ಮತ್ತು ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಸರಿದೂಗಿಸಿಕೊಂಡು ವಿಶ್ವದ ಗಮನವನ್ನು ಸೆಳೆದಿದೆ ಎಂದರು. ಇಡೀ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಇಂದು ಬೆಂಗಳೂರು ನಗರದಲ್ಲಿ ಇದೆ ಎಂದ ಅವರು, ಕೆಂಪೇಗೌಡರ ತ್ಯಾಗ ಬಲಿದಾನಗಳ ಪ್ರತಿಫಲವೇ ಬೆಂಗಳೂರು ಎಂದ ಸ್ವಾಮಿಗಳು, ಕುಲ ಮತ ಜಾತಿಯ ಹಂಗಿಗೆ ಹೋಗದೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸಿದ ಕೆಂಪೇಗೌಡರು ಬೆಂಗಳೂರು ನಗರಕ್ಕೆ ಮಾತ್ರವಲ್ಲ ಇಡೀ ದೇಶದ ನಾಯಕರು ಎಂದರೆ ತಪ್ಪಾಗಲಾರದು ಎಂದರು. ನೀವೆಲ್ಲರೂ ಒಗ್ಗಟ್ಟಾಗಬೇಕು. ಕೆಂಪೇಗೌಡರು ಹಾಕ್ಬಿಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ನಡೆಯುವಂತೆ ಆಗ್ಬೇಕು. ಯಾತಕ್ಕೆ ಅಂತ ಅಂದ್ರೆ, ಅವರು ಮಹಾನ್ ಭಾವ, ಧೀರೋದಾತ, ಸರಳಜೀವಿ, ಪಕ್ಷಪಾತ ರಹಿತ, ಎಲ್ಲಾ ಜನಾಂಗವನ್ನ ಪ್ರೀತಿಸ್ತಕ್ಕಂಥ ವ್ಯಕ್ತಿ, ಪ್ರಜೆಗಳನ್ನ ಪ್ರೀತಿಸಿ ಪ್ರಜೆಗಳಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರ್ತಕ್ಕಂಥ ಆ ಮಹಾನುಭಾವರ ಕೆಲಸವನ್ನ ಜಗತ್ತೇ ಮೆಚ್ಚಬೇಕಾಗಿರ್ತಕ್ಕಂಥ
ಅವರು 500 ವರ್ಷಗಳ ಹಿಂದೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ನೋಡಿದಂತ ವೈಭವವನ್ನ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅವರು ಬಂದು ಶಾಸಕ ಕೆ ಶ್ರೀನಿವಾಸ್ ಗೌಡ, ವಿಧಾನ ಪರಿಷತ್ತಿನ ಸದಸ್ಯ ಚೌಡಾರೆಡ್ಡಿ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆ ವಿ ಶಂಕರಪ್ಪ, ರಾಮು ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧೆಡೆಗಳಿಂದ ಪಲ್ಲಕ್ಕಿ ಉತ್ಸವಗಳು ಆಗಮಿಸಿತು. ಚಿಂತಾಮಣಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕೆಂಪೇಗೌಡರ ಭಾವಚಿತ್ರಕ್ಕೆ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎಸ್ ಎಲ್ ವಿಶ್ವನಾಥ್ ಮಾತನಾಡಿ, ಈ ದಿನ ಸರಳವಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಜಯಂತಿಯನ್ನು ಮಾಡಲು ನಿರ್ಧರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕೈವಾರ ಹೋಬಳಿ ಉಪತಹಶೀಲ್ದಾರ್ ಮೋಹನ್, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂಬರೀಶ್, ಅಧಿಕಾರಿಗಳಾದ ಚಂದ್ರಶೇಖರ್, ಗೋಪಾಲ್, ಶೋಭಾ ಸೇರಿದಂತೆ ಎಲ್ಲ ನಾಗರಿಕರಿಗೆ ಎರಡು ನಾಡಪ್ರಭು ಕೆಂಪೇಗೌಡ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತೇಳಿ ನಮಗೆ ಮಾರ್ಗಸೂಚಿ ಇರುವುದರಿಂದ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ತಾಲೂಕಿನ ಸಂಘ ಸಂಸ್ಥೆಯವರು ನಿಗದಿಪಡಿಸಿರುವ ದಿನಕ್ಕೆ ನಾವು ಆಚರಣೆ ಮಾಡ್ತೇವೆ. ಹಲವಾರು ಅಧಿಕಾರಿಗಳು ಭಾಗವಹಿಸಿದರು. ತಿಪಟೂರು ಬೆಸ್ಕಾಂ ಇಲಾಖೆ ವತಿಯಿಂದ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕೆಂಪೇಗೌಡರ ದೂರದೃಷ್ಟಿಯ ಆಡಳಿತ ಸದಾ ಅನುಕರಣೀಯ ಎಂದು ತಿಪಟೂರು ತಾಲೂಕು ಕೆಪಿಟಿಸಿಎಲ್ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು ತಿಳಿಸಿದರು. ತಿಪಟೂರು ಬೆಸ್ಕಾಂ ಇಲಾಖೆ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರು ಆಡಳಿತದಲ್ಲಿ ದೂರದೃಷ್ಟಿ ಇಟ್ಟುಕೊಂಡು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ್ದಾರೆ. ತಮ್ಮ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ದೃಷ್ಟಿಯಿಂದ ಎಲ್ಲಾ ವರ್ಗದ ಜನರಿಗೂ ಅನುಕೂಲವಾಗುವಂತೆ ವಿವಿಧ ಪೇಟೆಗಳನ್ನು, ಕೆರೆ ಕಟ್ಟೆಗಳು, ದೇವಾಲಯಗಳು ನಿರ್ಮಾಣವಾಗಿರುವುದು ಸಾಕ್ಷಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ಆಡಳಿತದಿಂದ ಪ್ರೇರಣೆಗೊಂಡ ಕೆಂಪೇಗೌಡರು ತಮ್ಮ ತಮ್ಮ ರಾಜ್ಯವು ಅದೇ ರೀತಿ ಇರಬೇಕು ಎಂದು ಆಡಳಿತ ನಡೆಸಿರುವ ಅನೇಕ ಐತಿಹಾಸಿಕ ಗುರುತುಗಳನ್ನು ಕಾಣಬಹುದಾಗಿದೆ. ನಮ್ಮ ರಾಜಕಾರಣಿಗಳು ಕೆಂಪೇಗೌಡರ ದಾರಿಯಲ್ಲಿ ನಡೆದಾಗ ಸಮೃದ್ಧವಾಗಿ ಶಾಂತಿ ಕಾಣಲು ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಡಬ್ಲಿ ರಾಮಚಂದ್ರಪ್ಪ, ಎಡಬ್ಲಿ ಜಯಪ್ಪ, ಹರಿಹರಪ್ಪ, ಸ್ಥಳೀಯ ಸಮಿತಿ ಅಧ್ಯಕ್ಷ ತೇಜುಮೂರ್ತಿ, ಉಪಾಧ್ಯಕ್ಷ ನರಸಿಂಹಮೂರ್ತಿ ಉಪಸ್ಥಿತರಿದ್ದರು. ಮಾಗಡಿಯ ಕೆಂಪಾಪುರದಿಂದ ಜ್ಯೋತಿರಥ ಯಾತ್ರೆಗೆ ಕೆಂಪೇಗೌಡ ಸಮಿತಿ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಬೆಂಗಳೂರಿನ ವಿಧಾನಸೌಧದ ಬ್ಲಾಂಕೆಟ್ ಹಾಲ್ನಲ್ಲಿ ನಡೆಯುತ್ತಿರುವ ಕೆಂಪೇಗೌಡರ 509ನೇ ಜಯಂತ್ಯೋತ್ಸವದ ಅಂಗವಾಗಿ ಕೆಂಪೇಗೌಡರ ಐಕ್ಯ ಸ್ಥಳ ಮಾಗಡಿಯ ಕೆಂಪಾಪುರದಿಂದ ಜ್ಯೋತಿ ಯಾತ್ರೆಗೆ ಕೆಂಪೇಗೌಡ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಬೆಂಗಳೂರಿನ ವಿಧಾನಸೌಧದ ಬ್ಲಾಂಕೆಟ್ ಹಾಲ್ನಲ್ಲಿ ಸರ್ಕಾರದ ವತಿಯಿಂದ ಆಯೋಜಿಸಿರುವ ಕೆಂಪೇಗೌಡರ 509ನೇ ಜಯಂತ್ಯೋತ್ಸವದ ಅಂಗವಾಗಿ ಕೆಂಪೇಗೌಡರ ಐಕ್ಯಸ್ಥಳ ಮಾಗಡಿಯ ಕೆಂಪಾಪುರದಿಂದ ಜ್ಯೋತಿಯನ್ನು ಕೊಂಡೊಯ್ಯುತ್ತಿದ್ದು ಜ್ಯೋತಿ ಯಾತ್ರೆಗೆ ಕೆಂಪೇಗೌಡ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ಮತ್ತು ತಾಲೂಕು ಆಡಳಿತದಿಂದ ಚಾಲನೆ ನೀಡಿದರು. ಜ್ಯೋತಿಯನ್ನು ಹಿಡಿದ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ತಹಶೀಲ್ದಾರ್ ರಮೇಶ್ ಕೆಂಪಾಪುರದಿಂದ ಹೊರಟು ಹುಚ್ಚಹನುಮೇಗೌಡನಪಾಳ್ಯ ಕಲಿಯ ಮಾರ್ಗವಾಗಿ ಮಾಗಡಿ ಪಟ್ಟಣದ ಪುರಸಭಾ ಮುಂಭಾಗವಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪುಷ್ಪ ನಮನ ಸಲ್ಲಿಸಿ ನಂತರ ತಾವರೆಕೆರೆ ಮಾಗಡಿ ರಸ್ತೆ ಮಾರ್ಗವಾಗಿ ಜ್ಯೋತಿರಥವು ವಿಧಾನಸೌಧ ತಲುಪಿತು. ಈ ವೇಳೆ ಮಾತನಾಡಿದ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ, ಕೆಂಪೇಗೌಡರ ಐಕ್ಯ ಸ್ಥಳವನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ವತಿಯಿಂದ ಸಮಿತಿ ನಿರ್ಮಿತವಾಗಿದೆ. ಸಾಕಷ್ಟು ಹಣವೂ ಸಹ ಸಮಿತಿಯಲ್ಲಿದೆ. ಕಾರಣಾಂತರಗಳಿಂದ ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ. ಇಲ್ಲಿಯವರೆಗೂ ಸುಮಾರು 500 ವರ್ಷ ಹಳೆಯದಾದ ಕೆಂಪೇಗೌಡರ ಸಮಾಧಿಯನ್ನು ಕೆಂಪಾಪುರದ ಗ್ರಾಮಸ್ಥರು ಕಾಪಾಡಿಕೊಂಡು ಬಂದಿದ್ದು ಈ ಊರಿನ ಅಭಿವೃದ್ಧಿಗೆ ಶ್ರಮಿಸಿ ಕೆಂಪೇಗೌಡರ ಹೆಸರನ್ನು ನಾಡಿಗೆ ಮತ್ತಷ್ಟು ಪರಿಚಯಿಸಲು ಸದಾ ಸಿದ್ಧನಿರುತ್ತೇನೆ. ಇಂದು ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಕೆಂಪೇಗೌಡರ 509ನೇ ಜಯಂತ್ಯೋತ್ಸವಕ್ಕೆ ಜ್ಯೋತಿಯನ್ನು ಕೊಂಡೊಯ್ಯುತ್ತಿದ್ದೇವೆ ಎಂದರು. ಕೆಂಪೇಗೌಡರ ಐಕ್ಯ ಸ್ಥಳದಿಂದ ಕಳೆದ 3 ವರ್ಷಗಳಿಂದ ಸರ್ಕಾರದ ವತಿಯಿಂದ ಜ್ಯೋತಿ ಯಾತ್ರೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದು ಮೊದಲ ವರ್ಷ ಜಿಲ್ಲಾಡಳಿತ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳು ಪಾಲ್ಗೊಂಡು ತೋರಿದ ಉತ್ಸಾಹ ಇಂದು ಜ್ಯೋತಿ ಯಾತ್ರೆ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಕ್ಷೇತ್ರದ ಶಾಸಕರನ್ನೊಳಗೊಂಡಂತೆ ಯಾವುದೇ ಜಿಲ್ಲಾಡಳಿತವಾಗಲಿ, ತಾಲೂಕು ಅಧಿಕಾರಿಗಳಾಗಲಿ, ಕನ್ನಡಪರ ಸಂಘಟನೆಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಪಾಲ್ಗೊಳ್ಳದೇ ಇರುವುದಕ್ಕೆ ಇದು ನಾಡಪ್ರಭು ಕೆಂಪೇಗೌಡರಿಗೆ ಮಾಡುತ್ತಿರುವ ಅವಮಾನ. ಕೆಂಪೇಗೌಡರ ನಾಡಿನಲ್ಲಿಯೇ ಈ ರೀತಿ ಭೇದ ಭಾವ ನೆಲೆಯೂರಿದರೆ ಇನ್ನು ಅಭಿವೃದ್ಧಿಯ ಮಾತಿಲ್ಲ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಕೆಂಪೇಗೌಡರ 509ನೇ ಜಯಂತ್ಯೋತ್ಸವದ ಕರ್ನಾಟಕ ರಾಜ್ಯ ಸರ್ಕಾರ
ವಿಧಾನಸೌಧದಲ್ಲಿ ಬ್ರ್ಯಾಂಕೆಟ್ ಹಾಲ್ನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆಂಪೇಗೌಡರು ಐಕ್ಯವಾದ ಸ್ಥಳ ಕೆಂಪಾಪುರದಿಂದ ಜ್ಯೋತಿಯನ್ನು ಅಲ್ಲಿ 3 ವರ್ಷಗಳಿಂದ ನಿರಂತರವಾಗಿ ತಗೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕೆಂಪಾಪುರದಲ್ಲಿ ಜ್ಯೋತಿಯನ್ನು ಬೆಳಗಿಸಿ ಪೂಜೆ ಮಾಡಿಕೊಂಡು ಇವತ್ತು ರಥದಲ್ಲಿ ಇವತ್ತು ಜ್ಯೋತಿಯನ್ನು ಬೆಂಗಳೂರಿನ ವಿಧಾನಸೌಧಕ್ಕೆ ಕೊಂಡೊಯ್ತಾ ಇದ್ದೀವಿ. ನಾವು ಗ್ರಾಮಸ್ಥರು, ನಮ್ಮ ತಾಲೂಕಿನ ಸಮಸ್ತ ಜನತೆ ಮತ್ತು ಸ್ನೇಹಿತರು ಎಲ್ಲರೂ ಸಹ ಕೆಂಪೇಗೌಡರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಯಶಸ್ಸು ಕೊಡಬೇಕು. ಕೆಂಪೇಗೌಡರ ಆದರ್ಶಗಳನ್ನು ಇವತ್ತು ಮಾಗಡಿ ಕ್ಷೇತ್ರ ಅಲ್ಲ, ಕರ್ನಾಟಕ ರಾಜ್ಯ, ಇಡೀ ರಾಜ್ಯ, ದೇಶ, ರಾಷ್ಟ್ರಗಳಿಗೆ ವ್ಯಾಪಿಸಿದೆ. ಅದನ್ನು ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಅವರ ಧರ್ಮ ಮಾರ್ಗದರ್ಶನ, ಅವರು ಕೊಟ್ಟಂತಹ ಕೊಡುಗೆಗಳನ್ನು ತಿಳಿಸದೆ ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಯಾತ್ರೆಯಲ್ಲಿ ತಹಶೀಲ್ದಾರ್ ರಮೇಶ್, ಪರಮಶಿವಯ್ಯ, ಕಮಲಮ್ಮ, ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವರಾಜು ಸೇರಿದಂತೆ 100 ಅಭಿಮಾನಿಗಳು ಭಾಗವಹಿಸಿದರು. ಗುಬ್ಬಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಮಹನೀಯರನ್ನು ಯಾವುದೇ ಸಮುದಾಯಕ್ಕೆ ಸೀಮಿತ ಮಾಡದೆ ಸಮಾಜದ ವ್ಯಕ್ತಿಯನ್ನಾಗಿ ಕಂಡಾಗ ಸರ್ವ ಸಮಾಜವು ಉನ್ನತಿಯ ಕಡೆ ಹೋಗುತ್ತದೆ ಎಂದು ಮುಖಂಡ ಎಸ್ಟಿ ಭೈರಪ್ಪ ತಿಳಿಸಿದರು. ಗುಬ್ಬಿ ತಾಲೂಕು ಕಚೇರಿ ಆವರಣ ಹಾಗೂ ಅಶ್ವತ್ಕಟ್ಟೆ ಆವರಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೆಂಪೇಗೌಡರು ನಾಡು ಕಟ್ಟಿದ ಮಹಾನ್ ಅಪ್ರತಿಮ ನಾಯಕರು. ಬೆಂಗಳೂರು ಕಟ್ಟಿ ಬೆಳೆಸಿದರು. ಬೆಂಗಳೂರನ್ನು ಇಡೀ ಪ್ರಪಂಚವೇ ನೋಡುವಂತೆ ಮಾಡಿದ ಮಹಾನ್ ಚೇತನ ಎಂದರು. ಪ್ರಾಂಶುಪಾಲ ಎಚ್ ಕೆ ನರಸಿಂಹಮೂರ್ತಿ ಮಾತನಾಡಿ, ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಜಾತೀಯತೆ ಮೀರಿದ ವ್ಯಕ್ತಿಯಾಗಿ ಮಹಿಳೆಯರಿಗೆ ಹಾಗೂ ಹಿಂದುಳಿದವರ ಬೆಳವಣಿಗೆಗೆ ಸಹಕಾರಿಯಾದವರು. ಅನ್ಯಾಯದ ವಿರುದ್ದ ನೇರವಾಗಿ ವಿರೋಧಿಸುತ್ತಿದ್ದವರು ಕೆಂಪೇಗೌಡರು ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಮತಾ, ಪ್ರಾಂಶುಪಾಲ ಕೃಷ್ಣಪ್ಪ, ಶಿವಕುಮಾರ್, ಮುಖಂಡರಾದ ವೆಂಕಟೇಶ್, ರಘು, ಹುಚ್ಚೇಗೌಡ, ನಾಗಭೂಷಣ್, ನಾರಾಯಣ್, ಅಂತ ಹಬ್ಬಗಳನ್ನ ಸರ್ಕಾರಗಳು ಆಚರಿಸುವಂತದ್ದು. ಇದರಲ್ಲಿ ಯಾವ ದುರುದ್ದೇಶನೂ ಅಥವಾ ಕೆಟ್ಟ ಉದ್ದೇಶ ಇರಲ್ಲ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ, ಇವತ್ತು ಜಗತ್ತಿನ ಗೂಗಲ್ ಅಲ್ಲಿ ತೆಗೆದು ನೋಡಿದ್ರೆ ಬೆಂಗಳೂರು ನಮ್ ಕಣ್ಮುಂದೆ ಬರುತ್ತೆ. ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಒಂದು ಭಾರತವನ್ನ, ಪುಟ್ಟ ಭಾರತವನ್ನ ನೋಡ್ಬೋದು ಅಂದ್ರೆ ಅದು ಬೆಂಗಳೂರು ಹೋದ್ರೆ ಸಿಗುತ್ತೆ. ಯಾವ್ದೋ ಒಂದು ಪ್ರದೇಶಕ್ಕೆ ಹೋದ್ರೆ ಆ ಭಾಷೆ ಮಾತಾಡುವಂತವರು ಅದೇ ಜನಾಂಗದವರು ಒಂದ್ ಕಡೆ ಇರ್ತಾರೆ. ಆದ್ರೆ ಬೆಂಗಳೂರಿನ ಹೋದ್ರೆ ಇಡೀ ಜಗತ್ತು ಸಿಗುತ್ತೆ ನಮ್ಗೆ. ಅಮೆರಿಕಾದವ್ರು ಇರ್ಬೋದು, ಜಗತ್ತಿನ ಎಲ್ಲಾ ದೇಶದ ಪ್ರಜೆಗಳು ಬೆಂಗಳೂರಲ್ಲಿದ್ದಾರೆ, ಜಗತ್ತಿನ ಎಲ್ಲಾ ಕಂಪನಿಗಳು ಬೆಂಗಳೂರಲ್ಲಿದ್ದಾವೆ, ಭಾರತದ ಎಲ್ಲಾ ರಾಜ್ಯದ ಜನ ಬೆಂಗಳೂರಲ್ಲಿದ್ದಾರೆ, ಕರ್ನಾಟಕದ ಎಲ್ಲಾ ಊರಿಂದ, ಬೀದರಿಂದ ರಾಜ್ಯ ಚಾಮರಾಜನಗರದವರೆಗೆ ಯಾವ್ದಾನ ಊರಿಗೆ ಹೋಗಿ ಕೇಳಿದ್ರೆ ನಿಮಗೆ ಬೆಂಗಳೂರು ಗೊತ್ತಿದೆಯಾ ಅಂದ್ರೆ ಹೌದು ಗೊತ್ತು, ನಮ್ಮ ಚಿಕ್ಕಮ್ಮ ಇದ್ದಾರೆ, ನಮ್ಮ ದೊಡ್ಡಮ್ಮ ಇದ್ದಾರೆ, ನಮ್ಮ ಅಪ್ಪ ಇದೆ, ನಮ್ಮ ತಾತ ಅಲ್ಲೇ ಇದ್ರು, ಕೆಲಸದಲ್ಲಿ ಇದ್ರು, ವಾಸ ಇದ್ದಾರೆ, ವಿಜಯನಗರದಲ್ಲಿ ಇದ್ದಾರೆ, ಆ ಕಡೆ ಮೈಸೂರಲ್ಲಿ ಇದ್ದಾರೆ ಅನ್ನುವಂತ ಮಾತನಾಡ್ತಾರೆ. ಎಲ್ರಿಗೂ ಬೆಂಗಳೂರಿಗೆ ಸಂಬಂಧ ಇದೆ. ನಾಡಪ್ರಭು ಕೆಂಪೇಗೌಡರು ಅಂದ್ರೆ ನಾಡು ಅಂತ ಹೇಳಿದ್ರೆ ಎಲ್ಲರೂ ವಾಸ ಮಾಡುವಂತ ಒಂದು ಜಾಗವನ್ನ ನಾಡು ಅಂತ ಕರಿತೀವಿ. ಅದು ಯಾವ್ದೋ ಜನಾಂಗ, ಒಂದು ಸೀಮಿತವಾದಂತ ಜನ, ಪ್ರಭು, ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಿದ್ರೆ ಅದು ಪ್ರಮುಖ ಅಂತ. ರಮೇಶ್, ನಾಗರಾಜು ಇತರರು ಪಾಲ್ಗೊಂಡಿದ್ರು. ತುಮಕೂರು ತಾಲೂಕು ನಾಗೇನಹಳ್ಳಿಯಲ್ಲಿ ಖಾಸಗಿ ವ್ಯಕ್ತಿಗೆ ಉರ್ದು ಶಾಲೆ ಮತ್ತು ಈದ್ಗಾ ಮೈದಾನ ಪರಭಾರೆ ಆಗದಂತೆ ರಕ್ಷಣೆ ಮಾಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಅತೀಕ್ ಅಹಮದ್ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. 1 ಎಕರೆ 20 ಗುಂಟೆ ಜಮೀನು ಜಾಗದಲ್ಲಿ ನಡೆಯುತ್ತಿರುವ ಉರ್ದು ಶಾಲೆ ಮತ್ತು ಈದ್ಗಾ ಮೈದಾನವನ್ನು ಖಾಸಗಿ ವ್ಯಕ್ತಿಗೆ ಪರಭಾರೆ ಆಗದಂತೆ ರಕ್ಷಿಸಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತಕರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ನೇತೃತ್ವದಲ್ಲಿ ಹಲವಾರು ಮಂದಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದರು. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 56ರಲ್ಲಿ 1924ರಿಂದ ನಡೆಯುತ್ತಿರುವ ಉರ್ದು ಶಾಲೆ ಮತ್ತು ಈದ್ಗಾ ಮೈದಾನ ಜಾಗ ತಮಗೆ ಸೇರಿದೆ ಎಂದು ಗೌಸ್ಪೀರ್ ಖಾನ್ ಹೇಳಿರುವುದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಆತಂಕ ಉಂಟುಮಾಡಿದೆ. 95 ವರ್ಷದಿಂದ ನಡೆಯುತ್ತಿರುವ ಈ ಶಾಲೆಯಲ್ಲಿ 1000+ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದು ಈಗ 100+ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ನಾಗೇನಹಳ್ಳಿಯ ನಿವಾಸಿ ಗೌಸ್ಪೀರ್ ಖಾನ್, ಈ ಜಾಗ ನಮಗೆ ಸೇರಿದ್ದು, ತಕ್ಷಣವೇ ಶಾಲೆಯನ್ನು ಬೇರೆಡೆ ಸ್ಥಳಾಂತರಿಸಿ ಇಲ್ಲವೇ ಪ್ರತಿ ತಿಂಗಳು ಬಾಡಿಗೆ ಕೊಡಿ ಎಂದು ಹೇಳಿದ್ದು ಆತಂಕಕ್ಕೆ ಕಾರಣವಾಗಿದೆ ಎಂದು ಅತೀಕ್ ಅಹಮದ್ ಹೇಳಿದ್ದಾರೆ. ಶಾಲೆ ಉಳಿವಿಗಾಗಿ ಪೊಲೀಸರಿಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ತಾವು ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಜರುಗಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಕೋರಿದ್ದಾರೆ. ತುಮಕೂರು ಜಿಲ್ಲಾ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅತೀಕ್ ಅಹಮದ್, ನಾನು ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೇನೆ. ಮನವಿ ಏನಂದರೆ, ತುಮಕೂರು ಗ್ರಾಮಾಂತರ ಹೆಬ್ಬೂರು ಹೋಬಳಿ ನಾಗೇನಹಳ್ಳಿ ಪಂಚಾಯಿತಿ, ಅಲ್ಲಿ ಸುಮಾರು 95 ವರ್ಷದಿಂದ ಒಂದು ಉರ್ದು ಶಾಲೆ ನಡೀತಾ ಇದೆ. 1000+ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಗಳಿಸಿದ್ದಾರೆ. ಆ ಸಂಬಂಧಪಟ್ಟಂಗೆ ಉರ್ದು ಶಾಲೆ ಸರ್ವೆ ನಂಬರ್ 56ರಲ್ಲಿ ಸುಮಾರು 1 ಎಕರೆ 20 ಗುಂಟೆ ಜಮೀನು ಇರುತ್ತೆ.
ಈ ಶಾಲೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಿಂತ ಮುಂಚೆ 25 ವರ್ಷಕ್ಕಿಂತ ಮುಂಚೆ ನಡೀತಾರೆ ಶಾಲೆ. ಇದು ಇದಕ್ಕಿದ್ದಂಗೆ 2018 ಯಾರೋ ಒಬ್ಬರು ಬಂದು ಈ ಶಾಲೆ ನನಗೆ ಸೇರುತ್ತೆ, ಈ ಜಾಗ ನನಗೆ ಸೇರುತ್ತೆ ಅಂತ ಹೇಳಿ ಒತ್ತಾಯ ಮಾಡಿ ಶಾಲೆಯನ್ನು ಖಾಲಿ ಮಾಡಿಕೊಡಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಬಂದು. ಆವಾಗ ಆ ಶಾಲೆಯ ಮಕ್ಕಳು, ಪೋಷಕರು ಮತ್ತು ಶಾಲೆ SDMC ಕಮಿಟಿ ಸದಸ್ಯರು ಎಲ್ಲರೂ ಸೇರಿ ಅವರು ಕೇಳಿದಾಗ ಈ ಬಗ್ಗೆ ಪಾಣಿ ಕಾಪಿ ಅಂತಂದು ತೋರಿಸ್ತಾರೆ. ಈ ಶಾಲೆ ನಾನು ಈ ಜಾಗಕ್ಕೆ ನಮ್ಗೆ ಸಂಬಂಧಪಟ್ಟಂಗೆ ನಾವು ಬರ್ಕೊಂಡಿದ್ವಿ, ನಮಗೆ ಬಿಡ್ಕೊಡ್ಬೇಕು ಅಂತ ಹೇಳಿ. ಆವಾಗ ಎಲ್ಲರೂ ಈಗ ಊರಿನವರೆಲ್ಲ ಸೇರ್ಕೊಂಡು ಕೇಳಿದಾಗ ಸುಮಾರು ಜಗಳಗಳು ಆಗಿ ಹೆಬ್ಬೂರು ಠಾಣೆಯಲ್ಲಿ ಸುಮಾರು 8 ಬಾರಿ ಇದರ ಬಗ್ಗೆ ದೂರ ಆಗಿದೆ. ದೂರ ಆದಾಗ ಪೊಲೀಸ್ ಇಲಾಖೆಯಿಂದ ಜೀಪ್ ತಗೊಂಡು ಆ ಶಾಲೆ ಹತ್ರ ಬರ್ತಾರೆ, ಮತ್ತು ಸರ್ವೆ ಇಲಾಖೆಯವರು ಸಹ ಬಂದು ಆ ಜಾಗವನ್ನು ಸರ್ವೆ ಮಾಡೋಕೆ ಬರ್ತಾರೆ. ಇದು ಒಂದು ಸರ್ಕಾರಿ ಜಾಗ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಉಪಾಧ್ಯಕ್ಷ ಮುಜೀಬ್ ಅಹಮದ್, ತಾಲೂಕು ಅಧ್ಯಕ್ಷ ದಾದಾಪೀರ್, SDMC ಅಧ್ಯಕ್ಷ ಕರೀಂ ಪೀರ್, ರೆಹಮತ್ತುಲ್ಲಾ ಸಾಬ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ಪಡೆದುಕೊಳ್ಳಲು ಕುಣಿಗಲ್ ತಹಶೀಲ್ದಾರ್ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನುಷ್ಠಾನಕ್ಕೆ ತಾಲೂಕು ಆಡಳಿತ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು, ಎಲ್ಲ ರೈತರು ಸಮರ್ಪಕ ದಾಖಲೆಗಳನ್ನು ಸಲ್ಲಿಸಿ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದು ತಹಶೀಲ್ದಾರ್ ವಿಶ್ವನಾಥ್ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ರೈತರು ಯೋಜನೆಯ ಲಾಭ ಪಡೆಯಲು ಪಹಣಿ ನೀಡಬೇಕಿಲ್ಲ, ಕೇವಲ ಸರ್ವೆ ನಂಬರ್ ನೀಡಿ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಯ ನಕಲು ಆಧಾರ್ ಕಾರ್ಡ್ ನೀಡುವಂತೆ ಸೂಚಿಸಿದ ಅವರು, ಫೋಟೋ ಪಹಣಿ ಬೇಕಿಲ್ಲ, ಈ ಬಗ್ಗೆ ಗೊಂದಲ ಬೇಡ ಎಂದರು. ತಾಲೂಕಿನ ಎಲ್ಲಾ 36 ಗ್ರಾಮ ಪಂಚಾಯಿತಿ, 6 ನಾಡ ಕಚೇರಿ, 3 ರೇಷ್ಮೆ ತಾಂತ್ರಿಕ ಕೇಂದ್ರ, 6 ರೈತ ಸಂಪರ್ಕ ಕೇಂದ್ರ, 16 VSSN, 6 ನಾಗರಿಕ ಸೇವಾ ಕೇಂದ್ರ, ತಾಲೂಕು ಕಚೇರಿ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ತೋಟಗಾರಿಕೆ ನಿರ್ದೇಶಕರ ಕಚೇರಿ ಸೇರಿದಂತೆ 91 ಕೇಂದ್ರಗಳಲ್ಲಿ ಅರ್ಜಿ ಸ್ವೀಕಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ತಾಲೂಕಿನಾದ್ಯಂತ 58,865 ಹಿಡುವಳಿದಾರರಿದ್ದು, ಒಟ್ಟು 3,00,000 ಸರ್ವೆ ನಂಬರ್ಗಳಿವೆ. ಈಗಾಗಲೇ 25,163 ರೈತರಿಂದ ಅರ್ಜಿ ಪಡೆಯಲಾಗಿದೆ. ಉಳಿಕೆ ಅರ್ಜಿ ಪಡೆಯಲು ಕ್ರಮ ವಹಿಸಲಾಗುತ್ತಿದೆ. ಪಡೆದಿರುವ ಅರ್ಜಿ ಅಪ್ಲೋಡ್ ಮಾಡಲು 91 ಕೇಂದ್ರದ ಜೊತೆಯಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಹೆಚ್ಚುವರಿ 17 ಕಂಪ್ಯೂಟರ್ಗಳ ಮೂಲಕ ಅರ್ಜಿ ಅಪ್ಲೋಡ್ ಮಾಡಲು ಕ್ರಮ ವಹಿಸಲಾಗಿದ್ದು, ಇದುವರೆಗೂ 12,000 ಹೆಚ್ಚು ಅರ್ಜಿಗಳನ್ನು ಅಪ್ಲೋಡ್ ಮಾಡಲಾಗಿದ್ದು, ಬಾಕಿ ಅರ್ಜಿಯನ್ನು ಅಪ್ಲೋಡ್ ಮಾಡಲು ಸಮರೋಪಾದಿಯಲ್ಲಿ ಸಿದ್ದತೆ ನಡೆಸಲಾಗಿದೆ ಎಂದರು. ಯೋಜನೆಯ ಪ್ರಕ್ರಿಯೆ ನಿರ್ವಹಣೆಗೆ 6 ಹೋಬಳಿಗಳಲ್ಲೂ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿ ಯೋಜನೆ ಯಶಸ್ಸಿಗೆ ಶ್ರಮಿಸಲಾಗುತ್ತಿದೆ ಎಂದರು. ಇದಲ್ಲದೆ ತಾಲೂಕಿನಲ್ಲಿ ಆಧಾರ್ ಸಮಸ್ಯೆ ನಿವಾರಣೆಗೆ ಈಗಾಗಲೇ ಬ್ಯಾಂಕ್ ಅಂಚೆ ಕಚೇರಿಗೆ ನೋಟಿಸ್ ನೀಡಿದ್ದು, ಕೂಡಲೇ ಆಧಾರ್ ತೆಗೆಯುವಂತೆ ಮನವಿ ಮಾಡಲಾಗಿದೆ. ತಾಲೂಕು ಕಚೇರಿಯಲ್ಲಿ 2, ಅಮೃತೂರು, ಹುಲಿಯೂರು ದುರ್ಗದಲ್ಲಿ 1, ಎಡೆಯೂರಿನಲ್ಲಿ ಕೆಲವೇ ದಿನಗಳಲ್ಲಿ ಆಧಾರ್ ತೆಗೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತೋಟಗಾರಿಕೆ ಸಹಾಯಕ ನಿರ್ದೇಶಕ ನಾಗರಾಜಯ್ಯ ಹೇಳಿದರು. ರೈತರಿಗೆ ಪಹಣಿ ಅವಶ್ಯಕತೆ ಇಲ್ಲ, ಇದನ್ನು ದಯವಿಟ್ಟು ಒತ್ತಿ ಹೇಳಬೇಕು. ಯಾರು RTC ಅವಶ್ಯಕತೆ ಇಲ್ಲ, ಕೇವಲ ಸರ್ವೆ ನಂಬರ್ ಮಾಹಿತಿ ಕೊಟ್ಟರೆ ಸಾಕಾಗ್ತದೆ. RTC ಅವಶ್ಯಕತೆ ಇಲ್ಲ, ಸರ್ವೆ ನಂಬರ್ ಮಾಹಿತಿ ಕೊಟ್ಟರೆ ಸಾಕು. ಮತ್ತು ಒಬ್ಬ ರೈತ ಅವನ ಹತ್ರ ಹಲವಾರು ಸರ್ವೆ ನಂಬರ್ಸ್ ಅಲ್ಲಿ ಅದು ಓನರ್ ಆಗಿರ್ತಾರೆ. ಒಂದು ಸರ್ವೆ ನಂಬರ್ ಮಾಹಿತಿಯನ್ನು ತಕ್ಕ ಅದನ್ನು ನಾವು ತಗೊಳ್ಳೋದು ಸಾಕಾಗುತ್ತೆ. ಇದು ಒಂದು ಕುಟುಂಬಕ್ಕೆ ಒಂದು ಯೋಜನೆ ಆಗಿರೋದ್ರಿಂದ ಅವರೆಷ್ಟೇ ಒಂದು ಒಂದೇ ಬೆನಿಫಿಷರಿ ಬರುತ್ತೆ. ಅವರದ್ದು ಆಧಾರ್ ನಂಬರು ಮತ್ತೆ ಆಧಾರ್ ನಂಬರ್ಗೆ ಲಿಂಕ್ ಆಗಿರ್ತಕ್ಕಂಥ ಅಕೌಂಟ್ ನಂಬರ್, ಆಧಾರ್ ನಂಬರ್ ಮತ್ತು ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಅಕೌಂಟ್ ನಂಬರ್ ಅನ್ನು ಕರೆಕ್ಟ್ ಆಗಿ ಕೊಟ್ಟರೆ ಸಾಕಾಗುತ್ತೆ. ಅವರ ಖಾತೆಗೆ ಹಣವನ್ನು ಜಮಾ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳು, 36 ಗ್ರಾಮ ಪಂಚಾಯಿತಿಗಳು, 6 ನನ್ನ ತಹಶೀಲ್ ತಾಲೂಕು ಆಫೀಸ್ನಲ್ಲಿ 17 ಕಂಪ್ಯೂಟರ್ಗಳು ಏಕಕಾಲದಲ್ಲಿ ಕಾರ್ಯನಿರ್ವಹಿಸಿವೆ. ನನ್ನ 17 ಕಂಪ್ಯೂಟರ್ಗಳು ಜೊತೆಗೆ 60 ಸೆಂಟರ್ಸ್ ಏನಿತ್ತು ಮೊದಲಿದ್ದ 60 ಹೆಚ್ಚುವರಿ ನಂದು 17 ಸೆಂಟರ್ಸ್ಗಳು, ಮತ್ತೆ ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟಲ್ಲಿ 2, ಅಗ್ರಿಕಲ್ಚರ್ನಲ್ಲಿ 4, ಇಒ ಹತ್ರ 2. ಸೊ ಸುಮಾರು 85 ಕಂಪ್ಯೂಟರ್ಗಳಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಮಿನಿ ಎಟಿಎಂಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಸಂಘದ ಅಧ್ಯಕ್ಷ ಎನ್ಎಸ್ ಜಯಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದ್ದಾರೆ. ತುಮಕೂರು ನಗರ ಸೇರಿದಂತೆ ವಿವಿಧೆಡೆ 15 ಹೆಚ್ಚು ಮಿನಿ ಎಟಿಎಂಗಳನ್ನು ಸದ್ಯದಲ್ಲಿಯೇ ಆರಂಭಿಸಲಾಗುವುದೆಂದು ತುಮಕೂರು ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಎನ್ಎಸ್ ಜಯಕುಮಾರ್ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಯಕುಮಾರ್ ಅವರು, ನಮ್ಮ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಮಿನಿ ಎಟಿಎಂಗಳನ್ನು ತೆರೆಯುವ ಉದ್ದೇಶ ಹೊಂದಿದ್ದು, ಜನಸಂದಣಿ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ, ಬಸ್ ನಿಲ್ದಾಣ, ಪೆಟ್ರೋಲ್ ಬಂಕ್ಗಳಲ್ಲಿ ಮೊದಲನೇ ಹಂತವಾಗಿ ಮಿನಿ ಎಟಿಎಂಗಳನ್ನು ಸ್ಥಾಪಿಸಲಾಗುವುದು ಎಂದು ಹೇಳಿದರು. ಕೋಆಪರೇಟಿವ್ಗೆ ಆರ್ಥಿಕ ಹೊರೆ ಆಗದಂತೆ ಈ ಮಿನಿ ಎಟಿಎಂಗಳನ್ನು ಆರಂಭಿಸಲಾಗುತ್ತಿದ್ದು,
ಬ್ಯಾಂಕಿನ ಸಿಬ್ಬಂದಿ ಮೂಲಕ ಎಟಿಎಂ ಅನ್ನು ಕಾರ್ಯಾಚರಣೆ ಮಾಡಲಾಗುವುದು ಎಂದರು. ಈ ಮಿನಿ ಎಟಿಎಂಗೆ ಯಾವುದೇ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿ ಹಣ ಪಡೆಯಬಹುದಾಗಿದೆ ಎಂದು ಜಯಕುಮಾರ್ ತಿಳಿಸಿದರು. ರಿಸರ್ವ್ ಬ್ಯಾಂಕ್ ಎಟಿಎಂಗಳನ್ನು ಮುಚ್ಚಿದರೂ ನಮ್ಮ ಮಿನಿ ಎಟಿಎಂಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವ ಪ್ರಶ್ನೆ ಇಲ್ಲ ಎಂದರು. ನಮ್ಮ ಕೋಆಪರೇಟಿವ್ ಜನರ ಹತ್ತಿರ ಹೋಗಿ ಸೇವೆ ನೀಡಲು ಮುಂದಾಗಿದೆ ಎಂದು ಹೇಳಿ, ರಾಜ್ಯದಲ್ಲಿಯೇ ಇದೇ ಮೊದಲ ಬಾರಿಗೆ ಮಿನಿ ಎಟಿಎಂ ಸೇವೆಯನ್ನು ಪ್ರಾರಂಭಿಸಲಾಗಿದೆ ಎಂದು ಹೇಳಿದರು. ಮೊಬೈಲ್ ಬ್ಯಾಂಕಿಂಗ್ ಮಾಡುವ ಉದ್ದೇಶ ಹೊಂದಲಾಗಿದೆ. ಇದಲ್ಲದೆ ಮೊಬೈಲ್ನಲ್ಲಿ ಮನಿ ವರ್ಗಾವಣೆ, ಆಧಾರ್ ಕಾರ್ಡ್ ಮೂಲಕ ಹಣ ಪಡೆಯುವುದು, ಭಾರತ್ ಬಿಲ್ ಪೇ ಮಾಡುವ ವಿವಿಧ ಯೋಜನೆಗಳನ್ನು ಶೀಘ್ರವೇ ಅನುಷ್ಠಾನಗೊಳಿಸಲು ಎಲ್ಲ ತರಹದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧ್ಯಕ್ಷ ಜಯಕುಮಾರ್ ತಿಳಿಸಿದರು. ಕೋಆಪರೇಟಿವ್ 15,000 ಕೋಟಿ ರೂಪಾಯಿಯಷ್ಟು ವ್ಯವಹಾರ ನಡೆಸುತ್ತಿದ್ದು, ಇದರಲ್ಲಿ 21,26,00,000 ನಿವ್ವಳ ಲಾಭ ಹೊಂದಿದೆ ಎಂದು ಪತ್ರಕರ್ತರಿಗೆ ಮಾಹಿತಿ ಹಂಚಿಕೊಂಡರು. ಬಹಳಷ್ಟು ಎಟಿಎಂಗಳನ್ನ ವಿತ್ರಾ ಮಾಡಬೇಕು ಅಂತ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಗವರ್ನರ್. ಸೊ ಇಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಬ್ರಾಂಚ್ ನಲ್ಲಿ ಬಂದು ಅವರು ಬೇಕಾದ್ರೆ ಎನಿ ಡೆಬಿಟ್ ಕಾರ್ಡ್, ನಮ್ಮಲ್ಲಿ ಅಕೌಂಟ್ ಇರಲೇಬೇಕು ಅಂತ ಅನ್ನೋದಿಲ್ಲ, ಎನಿ ಡೆಬಿಟ್ ಕಾರ್ಡ್ಸ್ ನ ಯೂಸ್ ಮಾಡಿ ಬೇಕಾದ್ರೆ ಮಾಡಬಹುದು. ಇದನ್ನ ನಾವು ಸರ್ವಿಸಸ್ ಎಲ್ಲಿ ಎಕ್ಸ್ಟೆಂಡ್ ಮಾಡಕ್ ಹೊರಟಿದೀವಿ ಅಂತಂದ್ರೆ, ಒಂದು ಪೆಟ್ರೋಲ್ ಬಂಕ್, ಒಂದು ನಮ್ಮ ಬಸ್ ಸ್ಟ್ಯಾಂಡ್, ಎಲ್ಲಿ ಜನಸಂದಣಿ ಇರುತ್ತೆ, ಎಲ್ಲಿ ಬಿಸ್ನೆಸ್ ಫ್ಲೋಟಿಂಗ್ ಎಲ್ಲಿ ನಡೆಯುತ್ತೆ, ಎಲ್ಲಿ ಅಂತ ನಮ್ಮಲ್ಲೇ ಒಬ್ಬ ವ್ಯಕ್ತಿ ಕುಂತ್ಕೊಂತಾನೆ, ಅದನ್ನೆಲ್ಲ ಟೈಮಿಂಗ್ಸ್ ಫಿಕ್ಸ್ ಮಾಡ್ತೀವಿ. ಇನ್ನೂ ನಮ್ ವ್ಯಕ್ತಿ ಕುಂತ್ಕೊಂತಾನೆ, ವ್ಯಕ್ತಿ ಕುಂತ್ಕೊಂಡು ಅವನು ಅಲ್ಲೇ ಕ್ಯಾಶ್ ಕೊಡ್ತಾನೆ, ಅಲ್ಲೇ ಕ್ಯಾಶ್ ಕೊಡ್ತಾನೆ. ನಮ್ಮ ಯಾರು ಎಂಪ್ಲಾಯಿ ಇರ್ತಾನೆ ಅವನೇ ಕ್ಯಾಶ್ ಕೊಡ್ತಾನೆ. ಸೊ ನೀವೆಲ್ಲೂ ಈಗ ಪೆಟ್ರೋಲ್ ಬಂಕು, ನೀವು ಪೆಟ್ರೋಲ್ ಹಾಸ್ಕೊಳಕ್ ಹೋಗ್ತೀರಾ, ಅಕಸ್ಮಾತ್ ಎಲ್ಲ ಮುಂದ್ಗಡೆ ಹೋಗ್ಬೇಕು, ನಿಲ್ಲಿಸ್ಬಿಟ್ಟು ಮುಂದ್ಗಡೆ ಹೋಗ್ಬೇಕು. ಆ ಮುಂದ್ಗಡೆ ಹೋಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ನಿಲ್ಲಿಸ್ಬೇಕು ಗಾಡಿ ಸೆಕ್ಯೂರಿಟಿ. ಇವತ್ತು ಎಟಿಎಂ ಗಳೆಲ್ಲ ಆಗ್ತಿರೋ ಅನಾಹುತಗಳಿಗೆ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಎಟಿಎಂ ಸ್ವೈಪ್ ಮಾಡಕ್ ಹೋದಾಗ ಬಹಳಷ್ಟು ಜನ ಡ್ಯಾಮೇಜಸ್ ಆಗಿ ಜನಗಳಿಗೆ ಡ್ಯಾಮೇಜಸ್, ಇದು ಓಪನ್ ಆಗಿರುತ್ತೆ, ಇದು ಜನ ಮಾಡಿದ್ದೀರಲಿ ಇರುತ್ತೆ. ಅದಕ್ಕೆ ನಾವು ಎಲ್ಲ CCTV ಮತ್ತೊಂದು ಏನೇನು ಬೇಕೋ ಎಲ್ಲ ಓಡಿಸ್ತೀವಿ ಅದಕ್ಕೆ. ಸೊ ಅಂತದ್ದು ಪೆಟ್ರೋಲ್ ಬಂಕ್, ಬಸ್ ಸ್ಟ್ಯಾಂಡ್ ಎಲ್ಲಿ ಜನಸಂದಣಿ ಇರುತ್ತೆ ಆ ಕಡೆ ಇದನ್ನ ಮಿನಿ ಎಟಿಎಂ ನ ನಾವು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಈಗಾಗಲೇ ಎಲ್ಲ ಪ್ರೋಸೆಸ್ ಆಗಿದೆ. ಈ ಮಿನಿ ಎಟಿಎಂ ನ ನೆಕ್ಸ್ಟ್ ಈಗ ಬ್ರಾಂಚ್ ಅಲ್ಲಿ 1 or 2 days ನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಒಂದ್ ಸ್ವಲ್ಪ ಜಾಗ ಕೊಡಿ ಅಂತೇಳಿ, ಅದಕ್ಕೆಲ್ಲ ಒಂದ್ ಫ್ರೇಮ್ ತರ ಮಾಡಿ ಒಂದು ಸೆಕ್ಯೂರಿಟಿ ಪರ್ಪಸ್ ಕುಂತ್ಕೊಳಕ್ ಮನುಷ್ಯ ಕ್ಯಾಶ್ ಇಟ್ಕೊಳೋದಕ್ಕೆ ಎಲ್ಲ ವ್ಯವಸ್ಥೆನು ಮಾಡ್ತಾ ಇದೀವಿ. ಇದು ನಮ್ಮ ಜನಕ್ಕೆ ಆದಷ್ಟು ಹತ್ತಿರದಿಂದ ಸೇವೆ ಸಿಗ್ಲಿ, ನಾವು ಒಂದು ಸೆಕ್ಯೂರಿಟಿ ಒಂದು ಹತ್ತಿರದಿಂದ ಸೇವೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ವ್ಯವಸ್ಥೆನ ನಾವು ಇವತ್ತು ಟೆಕ್ನಾಲಜಿನ ನಾವು ಕೊಡಕ್ಕೆ ಹೊರಟಿದೀವಿ. ನಾವು ಸಂಘದ ಸದಸ್ಯರು ಷೇರುದಾರರಿಗೆ ಸಂಸ್ಥೆ ವತಿಯಿಂದ 2,00,000 ರೂಪಾಯಿ ಮೌಲ್ಯದ ಅಪಘಾತ ವಿಮೆ ಮಾಡಿಸಲು ಉದ್ದೇಶಿಸಲಾಗಿದೆ ಎಂದರು. ಉಪಾಧ್ಯಕ್ಷ ಶ್ರೀಧರ, ನಿರ್ದೇಶಕರಾದ ಮೋಹನ್, ಜಯರಾಮ್, ಅರುಣ್ ಸೇರಿದಂತೆ ಎಲ್ಲಾ ನಿರ್ದೇಶಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾರೆ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.